ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮಾತಿ ಇವತ್ತಿನ ನಮ್ಮ ವೀಡಿಯೋ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ಇದು ತುಂಬ ಜನ ವೇಟ್ ಮಾಡಿರುವಂಥ ವೀಡಿಯೋ ಇದು ನಿಮ್ಮಲ್ಲಿ ತುಂಬ ಜನ ಕ್ವಶನ್ ಕೇಳಿದ್ರು ಇದ್ರ ಬಗ್ಗೆ ಯಾವುದ್ರ ಬಗ್ಗೆ ಅಂತೇಳಿದರೆ ಈ ಗುಲಾಬಿ ಗಿಡನ ಹೇಗೆ ಬೆಳೆಸಬೇಕು ಇದಕ್ಕೆ ಯಾವ ಥರ ಕೇರ್ ತೊಗೊಬೇಕು ಮತ್ತು ಗಿಡ ತುಂಬ ಹೂವು ಬರಬೇಕಿದ್ರೆ ಏನು ಮಾಡಬೇಕು ಆಮೇಲೆ ಇದನ್ನು ಯಾ ಹೇಗೆ ಅದನ್ನು ಪ್ರೂನ್ ಮಾಡಬೇಕು ಪ್ರೂನ್ ಮಾಡಿದ್ರ ಮೇಲೆ ಯಾವ ಥರ ಅದಕ್ಕೆ ಜಾಗ್ರತೆ ತೊಗೊಬೇಕಿದೆ ಎಲ್ಲದ್ರ ಬಗ್ಗೆ ತುಂಬ ಕ್ವಶನ್ ಕೇಳಿದ್ರು ಅದೆಲ್ಲದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಗುಲಾಬಿ ಗಿಡ ಇದೆ ಈ ಥರ ಒಂದು ಎರಡು ಹೂವು ಆಗ್ತಾ ಇರುತ್ತೆ ಅಂಥ ಗಿಡಗಳನ್ನು ನಾವು ಹಾಗೆ ಬಿಟ್ಟಿರ್ತೀವಿ ಯಾಕೆ ಅಂತೇಳಿದರೆ ಅದರಲ್ಲಿ ಆವಾಗವ ಚಿಗುರು ಬರ್ತಾ ಇರುತ್ತೆ ಒಂದೊಂದು ಹೂವು ಇರುತ್ತೆ ಅದನ್ನ ಹಾಗೆ ಬಿಟ್ಟವಾಗ ಏನಾಗುತ್ತೆ ಅಂದರೆ ನಮ್ಮ ಗಿಡ ತುಂಬ ಹೂವು ಬರೋಲ್ಲ ಗಿಡ ತುಂಬ ಹೂವು ಬರಬೇಕಂದ್ರೆ ಈ ಥರ ಪ್ರೂನ್ ಮಾಡಬೇಕು ಪ್ರೂನ್ ವರ್ಷದಲ್ಲಿ ಎರಡು ಸರ್ತಿ ನಾವು ಪ್ರೂನ್ ಮಾಡ್ಬೋದು ಒಂದು ಸರ್ತಿ ಲೈಟಾಗಿ ಮೇಲ್ಮೇಲೆ ಮಾತ್ರ ಪ್ರೂನ್ ಮಾಡೋದು ಎರಡನೇದಾಗಿ ಗಿಡದ ಬಿಡುತ್ತ ತನಕ ಅದು ಹಾರ್ಡ್ ಪ್ರೂನಿಂಗ್ ಅಂತಾರೆ ಅದು ಆ ಥರ ಮಾಡಬೇಕು ಇಲ್ಲಿ ಈಗ ಹಾರ್ಡ್ ಪ್ರೂನಿಂಗ್ ಮಾಡೋದು ತೋರಿಸ್ತಾ ಇದ್ದಾರೆ ನೋಡಿ ಗಿಡಗಳನ್ನು ಕಟ್ ಮಾಡಬೇಕು ಅಂದರೆ ಪ್ರೂನ್ ಮಾಡಬೇಕಿದ್ರೆ ಎರಡು ನೋಡಿ ಏರಿಯಾ ನೋಡಿ ಏರಿಯಾ ಅಂದರೆ ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಇರುತ್ತಲ್ಲ ಅಲ್ಲಿ ನಾವು ಕಟ್ ಮಾಡಬೇಕು ಆವಾಗ ಏನಾಗುತ್ತೆ ಅಂದರೆ ಆ ಕಟ್ ಮಾಡಿದ ಕೆಳಗಡೆ ಇರುತ್ತೆ ನೋಡಿ ಎಲೆ ಅದರೊಳಗಿಂದ ಚಿಗುರು ಬರುತ್ತೆ ಚಿಗುರು ಬಂದುಬಿಟ್ಟು ಅದರಲ್ಲಿ ಹೂವಾಗುತ್ತೆ ಗುಲಾಬಿ ಗಿಡದಲ್ಲಾಗಲಿ ಯಾವುದೇ ಥರದ ಗಿಡದಲ್ಲಾಗಲಿ ನಮಗೆ ಹೂವು ತುಂಬ ಬರಬೇಕಂದ್ರೆ ಎಳೆ ಚಿಗ್ರಲ್ಲಿ ಮಾತ್ರ ತುಂಬ ಹೂವು ಬರುತ್ತೆ ಯಾವಾಗಲೇ ಆಗಲಿ ಬೆಳೆದ ಕೊಂಬೆಲಿ ಹೂವು ಜಾಸ್ತಿ ಬರೋದಿಲ್ಲ ಬಂದರೂ ಕೂಡ ಸಣ್ಣ ಸಣ್ಣದಾಗ ಬರುತ್ತೆ ನೋಡಿ ಈ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಮೇಲ್ಗಡೆ ಸಣ್ಣಕ್ಕೆ ಚಿಗುರು ಬಂದಿದೆ ಈ ಥರ ಚಿಗುರು ಬಂದಾಗ ನಮ್ಮ ಸಣ್ಣ ಹೂವು ಆಗುತ್ತೆ ಒಂದು ಎರಡನೇದಾಗಿ ಗಿಡ ತುಂಬ ಹೂವಾಗಲ್ಲ ಅದಕ್ಕೋಸ್ಕರ ನಾವು ಅದನ್ನು ಎಲ್ಲದನ್ನೂ ಮಾಡಿಬಿಡಬೇಕು ಅಂದರೆ ಡೆಡ್ಡು ಅಂದರೆ ಸತ್ತೋಗಿದ್ದ ಕೊಂಬೆಗಳನ್ನಾಗಲಿ ಅಥವಾ ಬೆಳೆದು ಕೊಂಬೆಗಳನ್ನಾಗಲಿ ಇವನ್ನೆಲ್ಲ ಕಟ್ ಮಾಡಿಬಿಡ್ಬೇಕು ಕಟ್ ಮಾಡಿದ್ರ ಮೇಲೆ ಅದು ತುದಿಗೆ ಫಂಗಿಸೈಡ್ ಹಾಕೋದು ತುಂಬ ಇಂಪಾರ್ಟೆಂಟು ಫ ಸಾಫ್ ಅಂತೇಳಿ ಫಂಗಿಸೈಡ್ ಸಿಗುತ್ತೆ ಸಿಕ್ಕುತ್ತೆ ಮಾರ್ಕೆಟಲ್ಲಿ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ದಾಲ್ಚಿನ್ ಚಕ್ಕೆ ಪೌಡ್ರ್ ಹಾಕ್ಬೋದು ಇಲ್ಲ ಅಂತೇಳಿದರೆ ಅರ್ಶಿಣ ಪುಡಿ ಹಾಕ್ಬೋದು ಅದು ಇಲ್ಲ ಅಂಥೇಳಿದ್ರೆ ಹಸಿ ಸೆಗಣಿನ ಅದರ ಮೇಲ್ಗಡೆ ಟೋಪಿ ಥರ ಇಡ್ಬೋದು ಈ ಥರ ಏನಾದರೂ ಮಾಡಿ ಅದನ್ನು ಪ್ಯಾಕ್ ಮಾಡಿಬಿಡ್ಬೇಕು ಇಲ್ಲ ಏನಾಗುತ್ತೆ ಅಂದರೆ ಅದರೊಳಗೆ ಬ್ಯಾಕ್ಟೀರಿಯೆಲ್ಲ ಹೋಗ್ಬಿಟ್ಟು ಡೈ ಬ್ಯಾಕ್ ಸ್ಟಾರ್ಟ್ ಅಂದರೆ ಮೇಲ್ಗಡೆಯಿಂದ ಒಣಕೊಂಡು ಬರೋ ರೋಗ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಪ್ರೂನರ್ ಮಾತ್ರ ತುಂಬ ಶಾರ್ಪಾಗಿರಬೇಕು ಕ್ಲೀನಾಗಿರ್ಬೇಕು ಓಕೆನಾ ನೆಕ್ಸ್ಟ್ ನೋಡಿ ಇವಾಗ ನಾವು ಪ್ರೂನ್ ಮಾಡಿ ಆಯಿತು ಫಂಗಿಸೈಡ್ ಹಚ್ಚಿ ಆಯಿತು ಇವಾಗ ಏನು ಮಾಡಬೇಕಂದ್ರೆ ಹಳೆ ಮಣ್ಣನ್ನು ತೆಗಿಬೇಕು ಒಂದು ಅರ್ಧ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ಈ ಮಣ್ಣು ನೋಡಿ ಹೆಲ್ದಿಯಾಗಿಲ್ಲ ಯಾಕೆ ಅಂತೇಳಿದರೆ ಇದರಲ್ಲಿರೋ ಎಲ್ಲ ಸಾರನೂ ಗಿಡ ತೊಗೊಂಬಿಟ್ಟು ಗಿಡ ಬೆಳೆದಿ ಬೆಳೀತಾ ಇರುತ್ತೆ ನಾವು ಅವಾಗವಾಗ ಈ ಥರ ಮಣ್ಣನ್ನು ಚೇಂಜ್ ಮಾಡೋದ್ರಿಂದ ಕೂಡ ಅಂದರೆ ವರ್ಷಕ್ಕೆ ಒಂದೆರಡು ಸರ್ತಿ ಆಗಲಿ ವರ್ಷಕ್ಕೆ ಒಂದು ಸರ್ತಿನಾಗಲಿ ನಾವು ಚೇಂಜ್ ಮಾಡೋದರಿಂದ ಗಿಡ ಹೆಲ್ದಿಯಾಗಿರುತ್ತೆ ಸಾಧಾರಣವಾಗಿ ನಾವು ಏನು ಮಾಡ್ತೀವಿ ಅಂದರೆ ರೀಪೋರ್ಟ್ ಮಾಡ್ತಾ ಇರ್ತೀವಿ ಎಲ್ಲ ಟೈಮಲ್ಲೂ ನಮಗೆ ರೀಪೋರ್ಟ್ ಮಾಡೋಕ್ಕೆ ಅನುಕೂಲ ಇರಲ್ಲ ವಾತಾವರಣದಲ್ಲಿ ಸತ್ತೋಗೋ ಚಾನ್ಸಸ್ ಇರುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು ಅಂದರೆ ಈ ಥರ ಅರ್ಧ ಮಣ್ಣನ್ನು ತೆಗಿಬೋದು ಅರ್ಧ ಮಣ್ಣು ತೆಗೆದವಾಗ ಏನಾದರೂ ನೋಡಿ ಇವರು ತುದೀಲಿ ಮಾತ್ರ ತೆಗಿತಾ ಇದ್ದಾರೆ ಅಂದರೆ ನಮಗೆ ಪಾಟ್ ಇರುತ್ತಲ್ಲ ಆ ಪಾಟ್ ತುದಿಲಿ ಮಾತ್ರ ತೆಗಿತಾ ಇದ್ದಾರೆ ಮಧ್ಯದೊಳಗಿರೋದು ಹಾಗೆ ಬಿಟ್ಟಿದ್ದಾರೆ ಆವಾಗ ಏನಾಗುತ್ತೆ ಗಿಡ ಹೆಲ್ದಿಯಾಗಿರುತ್ತೆ ಇದಕ್ಕೆ ಪ್ರೂ ಅದು ಕಂಪೋಸ್ಟ್ ಹಾಕ್ಬೇಕು ಪ್ರೂನ್ ಮಾಡಿದ ಮೇಲೆ ಕಂಪೋಸ್ಟ್ ಕಂಪಲ್ಸರಿ ಹಾಕ್ಬೇಕು ಇದರಲ್ಲಿ ನೋಡಿ ನಾನು ಕೊಟ್ಟಿದ್ದೀನಿ ನಿಮ್ಮ ಕೆಲವೊಂದು ಕಂಪೋಸ್ಟ್ ಟೂ ಕಪ್ಪು ಮಸ್ಟರ್ಡ್ ಕೇಕು ಬೋನ್ ಡಸ್ಟು ಮತ್ತು ನಮ್ಮ ಹತ್ರ ಏನೇನು ಇರುತ್ತೋ ಅದೆಲ್ಲದನ್ನು ಆ ಕಂಪೋಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಷ್ಟಿಯಷ್ಟು ಗಿಡ ಸುತ್ತಲೂ ಹಾಕ್ಬೋದು ನಾವು ನಮ್ಮ ಹತ್ರ ಯಾವುದೇದು ಏನೂ ಇಲ್ಲ ಅಂತೇಳಿದರೂ ಕೂಡ ನೋ ಪ್ರಾಬ್ಲಮ್ಮು ನಿಮ್ಮ ಹತ್ರ ಒಳ್ಳೆ ಕಂಪೋಸ್ಟ್ ಇದ್ದರೂ ಕೂಡ ಸಾಕಾಗುತ್ತೆ ಕಂಪೋಸ್ಟ್ ಕೂಡ ಹಾಕ್ಬೋದು ನೀವು ಓಕೆನಾ ಕಂಪೋಸ್ಟ್ ಹಾಕಿದ್ರೆ ಮೇಲೆ ಲಾಸ್ಟಿಗೆ ಇದಕ್ಕೆ ಮಣ್ಣನ್ನು ಫುಲ್ ಫಿಲ್ ಮಾಡಿಬಿಡ್ಬೇಕು ನಾವು ಮಣ್ಣನ್ನು ಹಾಕಲಾರ್ದಿದ್ರೆ ಏನಾಗುತ್ತೆ ಅಂದರೆ ಗಿಡ ಮತ್ತು ಪುನಃ ಅದೇ ಥರ ಇದ್ದರೂ ಸರಿಯಾಗಲ್ಲ ನಾವು ಅದಕ್ಕೆ ಕಂಪೋಸ್ಟ್ ಎಲ್ಲ ಹಾಕಿದ್ರೆ ಮೇಲೆ ಮಣ್ಣು ಮುಚ್ಚಿಬಿಟ್ಟು ನೀರು ಹಾಕಬೇಕು ಆವಾಗಲೇ ಗಿಡ ಹೆಲ್ದಿಯಾಗಿ ಬರುತ್ತೆ ಕಂಪೋಸ್ಟಲ್ಲಿ ನಿಮಗೆ ಕೌಡಂಗ್ ಕಾಂಪೋಸ್ಟ್ ಆಗಿರ್ಬೋದು ಇಲ್ಲ ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಎಗ್ಶಲ್ ಪೌಡ್ರ್ ಹಾಕಬೋದು ಇಲ್ಲಾಂದರೆ ವ ನಾವು ಯೂಸ್ ಮಾಡಿದಂಥ ಟೀ ಪುಡಿ ಇರುತ್ತಲ್ಲ ಅಂಥ ಟೀ ಪುಡಿನ ಒಣಗಿಸ್ಬಿಟ್ಟು ಹಾಕ್ಬೋದು ಆಮೇಲೆ ಕಾಪಿ ಪುಡಿ ಹಾಕ್ಬೋದು ಇಂಥದ್ರೆಲ್ಲ ಹಾಕಿ ನಾನು ತುಂಬ ನನ್ನ ಚಾನಲಲ್ಲಿ ಈ ಫರ್ಟಿಲೈಸರ್ಸ್ ಬಗ್ಗೆ ತುಂಬ ಜಾಸ್ತಿ ಹೇಳಿದ್ದೀನಿ ನಾನು ನಿಮಗೆ ನೀವು ಒಂದು ಸರ್ತಿ ಪ್ಲೇ ನೋಡಿದರೆ ಯಾವ್ಯಾವ ಥರದ್ದು ಈ ಕಂಪೋಸ್ಟ್ ಬಗ್ಗೆ ಹೇಳಿದ್ದೀನಿ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ನೋಡಿದರೆ ನಿಮಗೆ ಬೇಕ ಈಸಿಯಾಗಿರೋ ತೊಗೊಂಡ್ಬಿಟ್ಟು ನೀವು ಮಾಡ್ಬೋದು ಯಾವುದೇ ಥರದ ಕಂಪೋಸ್ಟ್ ಹಾಕಿದರೂ ಕೂಡ ಒಂದು ಸ್ವಲ್ಪ ಜಾಸ್ತಿ ಹಾಕೋದು ಮಾತ್ರ ಇದು ಮಾಡಬೇಡಿ ಯಾಕಂದ್ರೆ ನಾವು ಆರ್ಗ್ಯಾನಿಕ್ ಹಾಕ್ತೀವಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದೇ ನಾವು ಈ ಕೆಮಿಕಲ್ಸ್ ಹಾಕಿದ್ರೆ ಮಾತ್ರ ಚೂರುಚೂರೇ ಹಾಕಬೇಕು ಎನ್ ಪಿ ಕೆಲವ್ರು ಯೂಸ್ ಮಾಡ್ತಾರೆ ಕೆಲವ್ರೀ ರೋಸ್ ಮಿಕ್ಸ್ ಅಂತ ಸಿಕ್ಕತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ ಇಂಥವರೆಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಓಕೆನಾ ಸರಿ ಈಗ ನೋಡಿ ಹೊಸ ಮಣ್ಣು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮರಳು ಮಿಕ್ಸ್ ಮಾಡಿ ನಿಮ್ಮ ಹತ್ರ ಮರಳಿಲ್ಲ ಅಂತೇಳಿದರೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕಂಪೋಸ್ಟ್ ಆದರೂ ಪರವಾಗಿಲ್ಲ ಮಿಕ್ಸ್ ಮಾಡಿಬಿಟ್ಟು ಮಣ್ಣು ಸ್ವಲ್ಪ ಮೆತ್ತಗೆ ಇರೋಂಗೆ ಮಾಡ್ಬೇಕು ಯಾಕಂದ್ರೆ ನೀರು ಹಾಕಿದವಾಗ ಗಟ್ಟಿ ಆಗಬಾರ್ದು ಅದಕ್ಕೋಸ್ಕರ ನೋಡಿ ಈ ಥರ ಅದಕ್ಕೆ ಮಣ್ಣು ಫಿಲ್ ಮಾಡಬೇಕು ನಾವು ತೆಗೆದಿದ್ವಲ್ಲ ಅರ್ಧ ಪಾಟಲ್ ಮಣ್ಣು ತೆಗೆದಿದ್ವಲ್ಲ ಆ ಜಾಗದಲ್ಲಿ ಹೊಸ ಮಣ್ಣನ್ನು ತುಂಬಿಸ್ಬೇಕು ಬುಡದಲ್ಲೇನೋ ಕಾಂಪೋಸ್ಟೆಲ್ಲ ಹಾಕಬೇಕು ಮೇಲ್ಗಡೆ ಮಣ್ಣು ಕಾಂಪೋಸ್ಟ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು ನೋಡಿ ನಿಮ್ಗೆ ಇದರ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಎಲ್ಲ ಹಾಕಿದ ಮೇಲೆ ಇವಾಗ ಏನಾಗುತ್ತೆ ಅಂದರೆ ಆ ಗಿಡಕ್ಕೆ ಹೊಸ ಲೈಫ್ ಬರುತ್ತೆ ಅದಕ್ಕೆ ನಾವು ಒಂದು ಪ್ರೂನ್ ಮಾಡಿರ್ತೀವಿ ಆವಾಗ ಏನಾಗುತ್ತೆ ಅಂದರೆ ಆ ಗಿಡಗಳಲ್ಲಿ ಶಕ್ತಿ ಬರುತ್ತೆ ಅದಕ್ಕೆ ಬೆಳೆಯೋಕ್ಕೆ ನಾವು ಅದಕ್ಕೆ ಕಂಪೋಸ್ಟ್ ಹಾಕಿರ್ತೀವಿ ಈ ಥರ ಎಲ್ಲ ಮಾಡೋದ್ರಿಂದ ಈ ಗಿಡದ ತುಂಬ ಚಿಗುರು ಬರುತ್ತೆ ಅದು ಕೂಡ ನಿಮ್ಗೆ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಈ ಥರ ನೀರು ಹಾಕಿದ ಮೇಲೆ ಒಂದು ಎರಡು ದಿವಸ ನೆರಳಲ್ಲಿ ಇಟ್ಟಿರಿ ಫುಲ್ಲು ಬಿಸಿಲಲ್ಲಿ ಇಡಬೇಡಿ ಒಂದು ಎರಡು ದಿವಸ ನೆರಳಲ್ಲಿ ಇಟ್ಬಿಟ್ಟು ಮೂರನೇ ದಿವಸದಿಂದ ನಾವು ಹೊರಗಡೆ ಬಿಸಿಲಿಲ್ಲ ಫುಲ್ಲು ಬಿಸಿಲಿರುವಂಥ ಜಾಗದಲ್ಲಿಟ್ಟರೆ ನೋಡಿ ಈ ಥರ ಹೊಸ ಚಿಗುರು ಬರುತ್ತೆ ಗಿಡ ತುಂಬ ಚಿಗುರು ಬರುತ್ತೆ ಎಷ್ಟು ಚಿಗುರು ಬರುತ್ತೋ ಅಷ್ಟು ನಮಗೆ ಮೊಗ್ಗುಗಳು ಮತ್ತು ಹೂವುಗಳು ಸೈಜು ದೊಡ್ಡದಾಗುತ್ತಾ ಇರುತ್ತೆ ಓಕೆನಾ ಸರಿ ಆಮೇಲೆ ಇನ್ನೊಂದು ಇದಕ್ಕೆ ಯಾವ್ಯಾವ ಥರದ ಹುಳ ಬರುತ್ತೆ ಅನ್ನೋದು ಕೂಡ ನೀವು ಜಾಗೃತಿಯಾಗಿ ಗಮನಿಸಬೇಕು ಈ ಹುಳದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಇಲ್ಲ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ ಗುಲಾಬಿ ಗಿಡಕ್ಕೆ ಯಾವ ಥರ ಕೇರ್ ತೊಗೊಬೇಕು ಅಂತ ಹೇಳ್ತೀನಿ ಯಾಕೆ ಇದರಲ್ಲಿ ಈ ವಿಡಿಯೋದಲ್ಲೇ ನಾನು ಅದ್ರ ಬಗ್ಗೆಯೂ ಹೇಳಿದರೆ ತುಂಬ ದೊಡ್ಡದಾಗುತ್ತೆ ಓಕೆನಾ ಯಾವುದು ನಾವು ಗಿಡಗಳ ಹುಳ ಬರ್ದಿದ್ದಂಗೆ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ನಾವು ಮಣ್ಣು ಗೊಬ್ಬರ ಹಾಕಿ ಹೆಂಗೆ ಹಾಕ್ತೀವೋ ಮೇಲ್ಗಡೆ ಗಿಡಕ್ಕೆ ಕೂಡ ನಾವು ಜಾಗ್ರತೆ ತೊಗೊಂಡ್ರೇ ಫಂಗಸ್ ಆಗಲಿ ಇಲ್ಲಾಂದರೆ ವೈರಸ್ ಆಗಲಿ ಇಂಥವೆಲ್ಲ ಬರಲ್ಲ ಹೂವು ಹೆಲ್ದಿಯಾಗಿರುತ್ತೆ ಓಕೆನಾ ನೋಡಿ ಗಿಡದ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಹೂವಾಗುತ್ತೆ ಬ್ರೈಟ್ ಕಲರಲ್ಲಿರುತ್ತೆ ಗೊಂಚ್ಲು ಗೊಂಚ್ಲು ಹೂವು ಬರುತ್ತೆ ಈ ಥರ ಎಲ್ಲ ಜಾಗ್ರತೆ ತಗೊಂಡು ಈ ಥರ ನಾವು ವರ್ಷಕ್ಕೆ ಎರಡು ಸರ್ತಿ ಮಾಡೋದು ತುಂಬ ಇಂಪಾರ್ಟೆಂಟು ಈ ಚಳಿಗಾಲದಲ್ಲಿ ಜಾಸ್ತಿ ಈ ಗುಲಾಬಿ ಹೂವಿನ ಸೀಸನ್ಗೋಸ್ಕರ ಈವಾಗ ನಾವು ಇದ್ರ ಈ ಥರ ಕೇರ್ ಕೂಡ ಮಾಡ್ಬೋದು ಆ್ಯಕ್ಚುಲಿ ನವಂಬರ್ ನವಂಬರ್ ಎಂಡೊಳಗೆ ಮಾಡಬೇಕು ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ಇವಾಗ ಕೂಡ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಈಗಲೂ ಕೂಡ ನಿಮಗೆ ಗಿಡ ತುಂಬ ಹೂವಾಗುತ್ತೆ ಈಗ ನಾನು ಇನ್ನೊಂದು ನಿಮಗೆ ಹೇಳ್ತೀನಿ ನಂಗೆ ಇನ್ನೊಂದು ಕೆಲವೊಂದು ಕ್ವಶನ್ ಕೇಳಿದ್ದಾರೆ ಅಕ್ಕ ನಾವು ನರ್ಸರಿಯಿಂದ ತಗೊಂಬಂದಂಥ ಗಿಡಗಳನ್ನ ಹೇಗೆ ರೀಪೋರ್ಟ್ ಮಾಡಬೇಕು ಅದು ಹೇಗೆ ಕೇರ್ ತಗೊಬೇಕಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಯಾವ ಥರದ ಯಾವ ಥರ ಗಿಡ ಸೆಲೆಕ್ಟ್ ಮಾಡ್ಕೊಬೇಕು ಅದು ತಂದ್ರ ಮೇಲೆ ನಾವು ಅದಕ್ಕೆ ಯಾವ ಥರ ಜಾಗ್ರತೆ ತೊಗೊಳ್ಬೇಕು ಯಾವ ಥರ ರೀಪೋರ್ಟ್ ಮಾಡಬೇಕು ಇದ್ರ ಬಗ್ಗೆ ನಾನು ಹೇಳ್ತೀನಿ ಹಾಗೆ ಈ ಗಿಡಗಳಿಗೆ ಬರುವಂಥ ಹುಳಗಳ ಬಗ್ಗೆ ಕೂಡ ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾಯ್ತಾಯಿರಿ ಫ್ರೆಂಡ್ಸ್ ನಿಮಗೆ ನಾನು ಈ ವಿಡಿಯೋ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಗೆ ಎಲ್ಲಾದರೂ ಒಂದು ಪರ್ಸೆಂಟ್ ಆದರೂ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮಗೇನು ಅನಿಸುತ್ತಂತ ಕಾಮೆಂಟಲ್ಲಿ ಹೇಳಿ ಇನ್ನೂ ಏನಾರು ನಿಮ್ಮ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಸ್ವಲ್ಪ ದಿವಸ ಲೇಟ್ ಆದರೂ ಕೂಡ ಆನ್ಸರ್ ಮಾತ್ರ ಖಂಡಿತವಾಗೂ ಕೊಡ್ತೀನಿ ನಾನು ಈ ಮಧ್ಯೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕಿಂತ ತುಂಬ ಜನ ನಾನು ಆನ್ಸರ್ ಮಾಡಲ್ಲ ಬೇಗನೆ ಮಾಡ್ತೀನಿ ಇದು ಫ್ರೆಂಡ್ಸ್ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬೈ ಬೈ ಟೇಕ್ ಕೇರ್